ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಮಾತೇ ಲಕುಮಿಯೇ ನಿನ್ನ ಪೂಜಿಪೆ ತೋರು ಶ್ರೀ ಹರಿ ಚರಣವ ನೀಡು ಶ್ರೀ ಹರಿ ಸೇವೆಯ ಕ್ಷೀರ ಸಾಗರದಿಂದ ಉದಿಸಿದೆ ದಿವ್ಯ ರೂಪವ ತೋರುತ ಹಿಡಿದು ಮಾಲೆಯ ಕೈಯೊಳು ನೀ ಹಾಕಿದೆ ಹರಿ ಕೊರಳೊಳು ಮಾತೇ ಲಕುಮಿಯೇ ನಿನ್ನ ಪೂಜಿಪೆ ತೋರು ಶ್ರೀ ಹರಿ ಚರಣವ ನೀಡು ಶ್ರೀ ಹರಿ ಸೇವೆಯ ಸ್ಮಿತಾ ಏನು ನಿನ್ ಗೊತ್ತಾ ಒಬ್ಬ ಮುಖದಲ್ಲಿ ಅವಾಗಿಂದ ನಗುನೇ ಇರ್ಲಿಲ್ಲ ಇವಾಗ ಇದ್ದಕ್ಕಿದ್ದಂಗೆ ತುಟಿ ಹಿಂಗ್ ಹೋಗ್ಬಿಟ್ಟಿದ್ದೆ ಸ್ಮಿತಾ ನಿಲ್ತಾನೆ ಇಲ್ಲ ಉಮ್ಮ ಆಂಟಿ ಅಲ್ಲ ಹ್ಞೂ ಯಾಕೆ ನಾನೇ ಕೇಳ್ತೀನಿ ಅವ್ರು ಹಿಂಗ ಉತ್ತರ ಕೊಡ್ತಾರೆ ಆಂಟಿ ಯಾಕೆ ಈ ನಗು ಇದ್ದಕ್ಕಿದ್ದಂಗೆ ನಿಮ್ ನಾರಾಯಣ ಬಂದ್ರು ಅಂತ ಪರಿಚಯ ಮಾಡಿಸ್ಕೊಡಿ ನೀವೇನೆ ಅವ್ರ ಹೆಸರು ಓಲೆ ಟಿ ಎಸ್ ಗಿರಿಧರ್ ಅಂತ ನಮ್ಮ ಹಸ್ಬೆಂಡ್ ನೈಸ್ ಹಲೋ ಸರ್ ನಮಸ್ತೆ ಸರ್ ಉಮಾ ಆಂಟಿ ಅವ್ರು ಹೇಳ್ತಾ ಇದ್ರು ತುಂಬಾ ಬೈತಿರಂತ ಮನೇಲಿ ಯಾಕೆ ಸರ್ ಬೈಯೋದು ಅಂತಲೇ ಗೊತ್ತಿಲ್ಲ ಓಕೆ ಸರ್ ಪ್ರೀತಿಯಿಂದ ಉಮಾ ಆಂಟಿ ಅವ್ರನ್ನ ಏನಂತ ಕರಿತಾರೆ ಬಿಕಾಸ್ ಅವ್ರು ಹೇಳ್ತಾ ಇದ್ರು ಉಮ್ಮೋ ಉಮ್ಮೋ ಅಂತ ನೀವೇನಂತ ಕರಿತೀರಾ ಉಮಾ ಡಾರ್ಲಿಂಗ್ ಒಂದ್ಸತಿ ಉಮಾ ಡಾರ್ಲಿಂಗ್ ಅವರು ಅಲ್ಲಿದ್ದಾರೆ ಸರ್ ಅಲ್ಲಿದ್ದಾರೆ ನಿಮಗೆ ತುಂಬಾ ಲವ್ ಆಗ್ಬಿಟ್ಟಿದೆ ಉಮಾ ಡಾರ್ಲಿಂಗ್ ಅಂತ ಕರಿಬೇಕು ಅಲ್ಲಿದ್ದಾರೆ ಸರ್ ಒಂದು ನೂರ ಒಂದು 25 ದೂರದಲ್ಲಿದ್ದಾರೆ ಒಂದ್ಸತಿ ಕರೀರಿ ನೋಡೋಣ ಅಲ್ಲಿದ್ದಾರೆ ಅನ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್ ಅದಕ್ಕೆ ಇನ್ನೊಂದೇ ಒಂದು ವರ್ಡ್ ಉಮಾ ಡಾರ್ಲಿಂಗ್ ಐ ಲವ್ ಯು ಇಷ್ಟ ಸರ್ ರೆಡಿ ಈಗ ಹೆಂಗ್ ಕರಿತಾರ ಅಲ್ಲಿದ್ದಾರೆ ಉಮಾ ಅವರು ಅವ್ರ ಮುಖ ನೋಡ್ಕೊಂಡು ಹೇಳ್ಬಿಡಿ ಸರ್ ಜೋರಾಗಿ ಹೇಳಿ ಅವ್ರು ರೆಸ್ಪಾಂಡ್ ಮಾಡ್ತಾರ ಐ ಲವ್ ಯು ಹೇಳಿ ಐ ಲವ್ ಯು ಸೇರಿಸ್ಬಿಡಿ ಸಾಕು ಮೇಡಮ್ ಅವ್ರ ಐ ಲವ್ ಯು ಅಕ್ಸೆಪ್ಟ್ ಮಾಡ್ಕೊಂತೀರಾ I love you too. I love you 3, 4, 5, 6, 7, 8, 9. ತುಂಬಾ ಚೆನ್ನಾಗಿತ್ತು ಒಟ್ಟಲ್ಲಿ ನಿಮ್ಮನ್ನ ಮಾತಾಡಿಸಿದ್ದು ಇವಾಗ ಎಲ್ಲರಿಗೂ ನಿಮ್ಮನ್ನ ಸಿಂಪಲ್ ಆಗಿರುವಂತ ಮಾತು ನಾನು ಹೇಳಿದ್ದನ್ನ ರಿಪೀಟ್ ಮಾಡಕ್ಕೆ ಹೇಳ್ತೀನಿ ನೀವು ಮಾಡಬೇಕು ರೆಡಿನಾ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮಿ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮಿ ವೆಂಕಟರಮಣ ಗೋವಿಂದ ಏಳು ಕುಂಡಲವಾಡ ವೆಂಕಟರಮಣ ವೆಂಕಟರಮಣ ಗೋವಿಂದ ಏಳು ಕುಂಡಲವಾಡ ವೆಂಕಟರಮಣ ಲಕ್ಷ್ಮೀ ನಿವಾಸ ಶ್ರೀನಿವಾಸ ಗೋವಿಂದ ಈ ತರ ಚಿಕ್ಕ ಚಿಕ್ಕಾಗಿರೋ ಸಿಂಪಲ್ ಆಗಿರುವಂತದ್ದು ಅಂತ ನಾನು ಹೇಳಲ್ಲ ದೇವ್ರ ವಿಚಾರಗಳು ದೇವ್ರ ಹೆಸರು ಹೇಳಿದಷ್ಟು ಆರಾಮಾಗಿ ಹೇಳಿದ್ರು ಇನ್ನು ಮೇಲಿರೋದು ನನ್ನ ಒಂದು ಪಂದ್ಯ ಓಕೆ ಸಂಪಂಗಪ್ಪನ ಮಗ ಮರಿಸಂಪಂಗಪ್ಪ ಮರಿಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿಸಂಪಂಗಪ್ಪ ಮರಿಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಿಕ್ಕಾಪಡೆ ಎಂಜಾಯ್ ಮಾಡಿದೀವಿ ಇದು ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ನೋಡಿ ಈ ಕ್ಯೂಟ್ ಆಗಿರುವಂತ ಎಷ್ಟು ಮುದ್ದಾಗಿರುವಂತ ಫ್ಯಾಮಿಲಿ ನೋಡಿದ್ರೆ ಇಲ್ಲಿ ಬಂದ್ರೆ ಅರ್ಪಿತಾ ತುಂಬಾ ಚೆನ್ನಾಗಿ ಮಾತಾಡಿದ್ರು ವಿಷ್ಣು ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ರು ಸಪಾಳ ಪಾಲ ಸಪಾಳ ಪಾಲ ಏನೇನೋ ಹೇಳಿದ್ರು ಅಂಡ್ ಮುದ್ದಾಗಿರೋ ದೇವಿ ಕಳೆ ಇರುವಂತ ಇವ್ರು ಎಷ್ಟೋ ಮಾತಾಡಿದ್ರು ಅದಾದ್ಮೇಲೆ ಮದುವೆ ಹೆಣ್ಣಾಗಿರೋ ಇವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಇನ್ನು ಉಮಾಂಟಿ ಬಂದಿದ ತಕ್ಷಣ ಸ್ಮೈಲೋ ಸ್ಮೈಲು ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ ಒಟ್ಟಲ್ಲಿ ಈ ಕುಟುಂಬ ನಿಮ್ಮೆಲ್ಲರಿಗೂ ಎಂಟರ್ಟೈನ್ ಮಾಡಿದೆ ಎಂಜಾಯ್ಮೆಂಟ್ ಕೊಟ್ಟಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಸಡಗರದಿಂದ ಸೆಲೆಬ್ರೇಟ್ ಮಾಡಿದ್ರಾ ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಮಗೆ ಮತ್ತೊಂದು ಫ್ಯಾಮಿಲಿ ಸಿಕ್ತು ಅನ್ನೋಷ್ಟು ಖುಷಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಥ್ಯಾಂಕ್ ಯು ಅಂಡ್ ಇಡೀ ನಮ್ಮ ರಾಜ್ ಮ್ಯೂಸಿಕ್ನ ಎಲ್ಲ ವೀಕ್ಷಕರ ಕಡೆಯಿಂದ ನಮ್ಮ ಇಬ್ಬರು ಕಡೆಯಿಂದನೂ ಹಾಗೂ ನಮ್ಮ ಎಲ್ಲ ಟೆಕ್ನಿಕಲ್ ಟೀಮ್ ಕಡೆಯಿಂದನೂ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಮ್ಮದಿ ಪ್ರೀತಿ ವಿಶ್ವಾಸ ಆತ್ಮೀಯತೆ ಅನುಬಂಧ ಮತ್ತು ಆದಷ್ಟು ಸಾಕಷ್ಟು ಐಶ್ವರ್ಯ ಅಂತಸ್ತು ಮತ್ತಷ್ಟು ವೃದ್ಧಿ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಹೋಪ್ ಸೋ ನಿಮ್ಗೆ ಈ ಕಾರ್ಯಕ್ರಮ ಇಷ್ಟ ಆಗಿದ್ದಂತ ಭಾವಿಸ್ತಾ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಮತ್ತೆ ನಮ್ಮ ಮಹಾಲಕ್ಷ್ಮಿ ಸ್ಮಿತಾ ಕಡೆಯಿಂದ ತಿಳಿಸ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು